ಫೈನಲಿ ಆ ಗಳಿಗೆ ಬಂದೇ ಬಿಡ್ತು ಕುರುಕ್ಷೇತ್ರದ ಕಲಿಗೆ ಐರಾವತ ಪವರ್ ಆಗ್ತಿದ್ದಾರೆ ಅವತ್ತು ಸುಮಲತಾ ಅವರಿಗೆ ಸಾರಥಿ ಆಗಿದ್ರು ಇವತ್ತು ಮನಿರತ್ನ ಅವರಿಗೆ ಜಗ್ಗುದಾದ ಸಾಥ್ ಕೊಟ್ಟಿದ್ದಾರೆ ಇವತ್ತು ಕವರ್ ಮಾಡ್ತಿರೋದು 9 ವಾರ್ಡ್ ಸತತವಾಗಿ ರಾತ್ರಿ ತನಕ ರಾಬರ್ಟ್ ಅಬ್ಬರ ಇದ್ದೇ ಇರುತ್ತೆ ಈ ಹೊತ್ತಿನ ಸ್ಪೆಷಲ್ ರಾರಾ ದರ್ಶನ राजराजेश्वरी नगर दी चालेजिंग स्टार दर्शन मुनिरत्न पर मत प्रचार मन हटिद्ध केवे क्षण यशवंतपुर रैलवे निदान हर बरतर मुनिरत्न पर नट दर्शन प्रचार शुरुआत यह क्षण बरता है ब्रेकिंग न्यूज नानु यावदे पक्षद पर प्रचार मोदलू अदे हेतनी ವ್ಯಕ್ತಿಯನ್ನ ನೋಡಿ ಪ್ರಚಾರ ಮಾಡ್ತೀನಿ ಪಕ್ಷ ನೋಡಿ ಅಲ್ಲ ಕರೋನಾ ಸಂದರ್ಭದಲ್ಲಿ ಅನ್ನ ದೋಸಾಹ ಮಾಡಿದ್ರು ಇದೇ ಕಾರಣಕ್ಕೆ ಮುನಿರತ್ನ ಅವರ ಪರ ಪ್ರಚಾರ ಮಾಡ್ತಿದ್ದೀನಿ ಮಾನವೀಯತೆ ಬಹಳ ಮುಖ್ಯ ನನಗೆ ದರ್ಶನ್ ಮಾತಾಡಿದ್ದು ಮನೆಯಿಂದ ಹೊರಡುವಂತ ಸಂದರ್ಭದಲ್ಲಿ ಹಾಗಾದ್ರೆ ದರ್ಶನ್ ಏನು ಮಾತಾಡಿದ್ರು ಬನ್ನಿ ನೋಡೋಣ ಮಾಡ್ತೀವಿ ಅವರು ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಆಕ್ಚುಲಿ ಈಗ ಒಂದೇ ಒಂದು ಹೇಳ್ತೀನಿ ಸರ್ ಈಗ ಆಕ್ಚುಲಿ ಇಡೀ ಪ್ರಪಂಚಕ್ಕೆ ಆಗೋಗಿದೆ ಸರ್ ಏನಾಗಿದೆ ಸರ್ ಕರೋನಾ ಅಲ್ವಾ ಸರ್ ಕರೋನದಲ್ಲಿ ನಾವೆಲ್ಲ ಏನೇನ್ ಕಷ್ಟ ಪಟ್ಟಿದ್ದೀವಿ ನಿಮ್ಮಗಳಿಗೂ ಗೊತ್ತು ಇಡಿ ಎಲ್ಲ ಜನಗಳಿಗೂ ಗೊತ್ತು ಓಕೆ ಎಂಎಲ್ಎ ಗಿಮ್ಮೆಲೆ ಪ್ರೊಡ್ಯೂಸರ್ ಇದ್ದಾರೆ ಎಲ್ಲ ಸೈಡ್ ಗೆ ಬಿಡಿ ಸರ್ ಮನೆ ಲಕ್ಷಗಟ್ಟಲೆ ದುಡ್ಡು ಇಟ್ಕೊಂಡಿರೋನ್ ಕೂಡ ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಆಕ್ಚುಲಿ ಅಕ್ಕಿ ಇಸ್ಕೊಂಡು ಬಂದ್ರೆ ಕತೆಗಳಿದೆ ಸುಮಾರು ಜನ ಇದ್ದಾರೆ ಈ ಟೈಮ್ ಅಲ್ಲಿ ಆಕ್ಚುಲಿ ಇಷ್ಟೆಲ್ಲಾ ಮಾಡಿದ್ರು ಅವರು ಈಗ ಎಂಎಲ್ಎ ಗೆ ಏನೇನ್ ಮಾಡಿದ್ರು ಅವರು ರೋಡ್ ಹಾಕ್ಸಿದ್ರು ಇನ್ನೊಂದು ಹಾಕ್ಸ ಅದು ಬಿಟ್ಬಿಡಿ ಸರ್ ಅದೆಲ್ಲ ಬಟ್ ಆಕ್ಚುಲಿ ಕರೋನಾ ಟೈಮ್ ಅಲ್ಲಿ ಒಂದಷ್ಟು ಜನಕ್ಕೆ ದಾಸೋಹ ನಡೆಸಿದ್ರು ಸರ್ ಇಟ್ಸ್ ಅ ಬಿಗ್ ಥಿಂಗ್ ಆಕ್ಚುಲಿ ನನಗೆ ಅನ್ಸಿದ್ರೆ ಅದು ತುಂಬಾ ದೊಡ್ಡದು ಈಗ ಅವ್ರು ನನಗೆ ಸಿನಿಮಾ ಮಾಡಿರ್ಬೋದು ದೊಡ್ಡ ಸಿನಿಮಾ ಮಾಡಿರ್ಬೋದು ಇಲ್ಲ ಎಮ್ ಎಲ್ ಎ ಆಗಿ ಇನ್ನೊಂದು ಆಗಿರ್ಬೋದು ಅವ್ರು ಕಾರ್ಪೊರೇಟ್ರಾಗೂ ಮಾಡಿರ್ಬೋದು ಬಟ್ ಆ ಟೈಮಲ್ಲಿ ಒಂದು ತಲೆ ಓಡಿಸಿ ಇಲ್ಲಪ್ಪ ನಮ್ಮ ಏರಿಯಾಗೆ ಮಾಡೋಣ ಅಂತ ಬಿಟ್ಟು ಮಾಡೋದಲ್ಲ ಸರ್ ಅದೊಂದು ಸಾಕಲ್ಲ ಸರ್ ಸಪೋರ್ಟ್ ಮಾಡಿ ಹಿಂದಿನ ಪ್ರಚಾರಗಳು ನೋಡಿದಾಗ ಅದು ಒಂದು ಪಕ್ಷದ ಅಥವಾ ಪ್ರಕಾರ ವ್ಯಕ್ತಿ ಆಗಿರ್ಬೇಕು ಆ ವ್ಯಕ್ತಿ ಪ್ರಚಾರ ಅಷ್ಟೇ ಮುನಿರತ್ನ ಅವರ ನೀವು ಇದೇ ಕ್ಷೇತ್ರದವರಾಗಿದ್ದ ಅವರ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಹರಿಸಿದ್ರೆ ಸರ್ ನಾನು ಕೆಲಸ ಕಾರ್ಯ ನೋಡೋಲ್ಲ ಸರ್ ಮಾನವತೆ ನೋಡ್ತೀನಿ ಸರ್ ನಾನು ಯಾಕಂದ್ರೆ ಈ ಸಲ ಕರೋನಾದಲ್ಲಿ ಎಲ್ಲರೂ ನಾವೇನು ಕಷ್ಟಪಟ್ಟೋ ಅದೊಂದಕ್ಕೋಸ್ಕರ ಆ ಉದ್ದೇಶಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಸರ್ ಈಗ ಹಿಂದಿನ ಪ್ರಚಾರಗಳಿಗೂ ಈ ಇವತ್ತು ಮಾಡಿದ ಪ್ರಚಾರಕ್ಕೆ ತುಂಬಾ ಡಿಫರೆನ್ಸ್ ಯಾಕಂದ್ರೆ ಹಿಂದೆ ಕರೋನಾ ಆತರದ ಇರಲಿಲ್ಲ ಈಗ ನೀವು ಪ್ರಚಾರ ಹೋಗ್ತೀರ ಅಂತಂದ್ರೆ ತುಂಬಾ ಕೇರ್ ತಗೋಬೇಕಾಗುತ್ತೆ ಹೌದು ಆ ಬಗ್ಗೆ ನೀವು ಏನು ಹೇಳ್ತೀರಾ ಇಲ್ಲ ನಿಜವಾಗ್ಲೂ ಎಲ್ಲರಿಗೂ ಸ್ವಲ್ಪ ಸೋಶಿಯಲ್ ಡಿಸ್ಟೆನ್ಸ್ ಇಟ್ಕೊಳ್ಳಿ ಸ್ವಲ್ಪ ಎಲ್ಲ ಏನೇನು ಮಾಸ್ಕ್ ಗೀಸ್ಕ್ ಹಾಕೊಂಡು ಅವು ಹಂಗೆ ಕೂತ್ಕೊಳ್ತೀವಿ ಅಷ್ಟೇ ಸರ್ ಅವಾಗ ಮುನಿರತ್ನ ಅವರು ಕಾಂಗ್ರೆಸ್ ಅಲ್ಲಿ ಇದ್ದರು ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಇವಾಗ ಬಿಜೆಪಿ ಹೋಗಿದ್ರೆ ಇವರು ಪ್ರಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಶ್ನೆ ವೇಸ್ಟೇ ಸರ್ ಕೇಳೋದ್ ವೇಸ್ಟೇನೆ ನಾನು ಇಲ್ಲಿವರೆಗೆ ಏನು ಹೇಳ್ಕೊಂಬಂದಿ ಸರ್ ಇಲ್ಲಿವರೆಗೂ ನಾನು ಮಾಡಿದಾಗ ಏನು ಹೇಳ್ಕೊಂಬಂದಿದ್ದೀನಿ ಹೇಳ್ರಿ ಅಲ್ವಾ ಅದು ಜೋರಾಗಿ ಹೇಳಿ ಸರ್ ನೀವು ಹೇಳಿದ್ರೆ ಪಾಪ ಅವ್ರಿಗೆ ಗೊತ್ತಾಗುತ್ತೆ ಹಾಂ ವ್ಯಕ್ತಿ ನೋಡೋಷ್ಟೇ ನಾನು ಹೋಗೋದು ಸರ್ ಇನ್ನೇನು ಇಲ್ಲ ಮತ್ತೆ ಇನ್ನೊಂದು ಸರ್ ಇಲ್ಲಿ ಮುನಿರತ್ನ ಪರವಾಗಿ ದರ್ಶನ್ ಯಾಕೆ ಪ್ರಚಾರಕ್ಕೆ ಬರ್ತಾರೆ ಅಂತಂದ್ರೆ ಒಂದು ಎರಡು ಟಾಕ್ಸ್ ಇದೆ ಒಂದು ಅವ್ರಿಗೆ ಪ್ರೊಡ್ಯೂಸರ್ ಮಾಡ್ತಾರೆ ಗುರು ಅವ್ರಿಗೆ ಸಿನಿಮಾಗಳು ಮಾಡ್ತಾರೆ ಅದಕ್ಕೋಸ್ಕರ ಬರ್ತಾರೆ ಅಂತ ಒಂದು ಇನ್ನೊಂದು ಮುನಿರತ್ನ ಮತ್ತೆ ದರ್ಶನ್ ಅವರ ರಿಲೇಷನ್ಶಿಪ್ ಎಷ್ಟೇ ಅಂತಂದ್ರೆ ಫ್ಯಾಮಿಲಿ ಒಂದೇ ಕುಟುಂಬಕ್ಕಿಂತ ಹೆಚ್ಚು ಇದೆ ಅದಕ್ಕೋಸ್ಕರ ಅವ್ರು ಪ್ರಚಾರಕ್ಕೆ ಬರ್ತಾರೆ ಬರ್ಲಿ ಬರ್ಲಿ ನೆಕ್ಸ್ಟ್ ಕ್ವೆಶ್ಚನ್ ಬರ್ಲಿ ಸರ್ ಅದನ್ನ ಬಂದ್ರೆ ನಿಲ್ಸ್ಕೊಂಡ್ಬಿಡ್ರಿ ಅಲ್ಲಿ ಹೇಳಿ ಪರವಾಗಿಲ್ಲ ಅದನ್ನ ಎರಡರಲ್ಲಿ ಯಾವುದು ಹೇಳಿ ಸರ್ ಆಕ್ಚುಲಿ ಫುಲ್ ಹೇಳಿ ಈಗ ನೀವು ಅದಷ್ಟೇ ಯಾವ್ದಿದೆ ಸರ್ ಅದು ಈಗ ಹೇಳದ್ನಲ್ಲ ಸರ್ ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಮಂಡ್ಯದಲ್ಲಿ ಎಲೆಕ್ಷನ್ ಚುನಾವಣೆ ಮಾಡಿದಾಗ ನಿಖಿಲ್ ಅವರು ಪಾಪ ಅವ್ರ ಪಕ್ಷಕ್ಕೆ ಅವ್ರ ಕ್ಯಾಂಡಿಡೇಟ್ ಮಾಡ್ತಾ ಇದ್ದಾರೆ ನಾನು ನಮಗೆ ಒಬ್ಬ ನಿರ್ಮಾಪಕರು ಅದಕ್ಕಿಂತ ಹೆಚ್ಚಾಗಿ ಈಗ ಏನು ಕರೋನಾ ಇದ್ರಲ್ಲಿ ಮಾಡಿದ್ರೆ ನಾನು ಒಂದೇ ಒಂದು ಉದ್ದೇಶಕ್ಕೆ ಹೋಗ್ತಾ ಇದ್ದೀನಿ ಏನು ಇಲ್ಲ ಗೊತ್ತಿಲ್ಲ ಸರ್ ಅವ್ರು ಕೇಳ್ಬೇಕು ಸರ್ ಇಲ್ಲಿ ನಮ್ಮ ತಾತ ಇದ್ರೆ ನಮ್ಮ ತಾತ ಹೇಳ್ಬೇಕಷ್ಟೇ ಓಕೆ ನಾನು ಕರ್ಕೊಂಡು ಹೋಗ್ತಿದ್ದಾರೆ ಪ್ರಚಾರ ಮಾಡೋಕ್ಕೆ ನಾನು ಇಷ್ಟಪಟ್ಟು ಹೋಗ್ತಿದ್ದೀನಿ ಮಾನವೀಯತೆಯನ್ನು ನೋಡೇ ಹೋಗ್ತಿದ್ದೀನಿ ಅವ್ರು ಮಾಡಿರುವಂಥ ಕೆಲಸವನ್ನು ನೋಡಿ ಹೋಗ್ತಿದ್ದೀನಿ ಪಕ್ಷ ಅಂತೂ ಅಲ್ವೇ ಅಲ್ಲ ಇವತ್ತು ಎಷ್ಟೋ ತನಕ ಪ್ರಚಾರ ಮಾಡಿಸ್ತಾರೆ ನನಗೆ ಅದು ಗೊತ್ತಿಲ್ಲ ನಮ್ಮ ತಾತ ಅಂತ ಅಂದರೆ ತಮಾಷೆಗೆ ಅವ್ರು ಕರೀತಾರೆ ರಾಕ್ಲೈನ್ ವೆಂಕಟೇಶ್ ಅವರು ಸೊ ಹಾಗಾಗಿ ಈ ಎಲ್ಲವನ್ನು ಕೂಡ ಮಾಹಿತಿ ಕೊಟ್ಟರು ಮಾಧ್ಯಮಕ್ಕೆ ಅವ್ರದ್ದೇ ಆದಂತಹ ದಾಟಿಯಲ್ಲಿ ಅಷ್ಟೇ ಕೂಲಾಗಿ ದರ್ಶನ್ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್ ಎಲ್ಲಿದ್ದೀರಿ ಈ ಕ್ಷಣ ಏನೇ ಅಪ್ಡೇಟ್ ಸಿಗ್ತಾ ಇದೆ ಶ್ರೀನಿವಾಸ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಶ್ರೀನಿವಾಸ್ ಕ್ಯಾನ್ ಯು ಹಿಯರ್ ಮೀ
ಓ ಇಲ್ಲಿ ನಾನು ಜೋರಾಗಿ ಕಿರಿಚಬೇಕು ಬಿಕಾಸ್ ಜನರ ಮಧ್ಯೆ ಶ್ರೀನಿವಾಸ್ ಅಳಕಟ್ಟಿ ಇದ್ದಾರೆ ಅವರೆಲ್ಲ ಓ ಅಂತ ಇದ್ದಾರೆ ನಾನು ಕೂಡ ಕಿರಿಚಬೇಕು ಅನ್ನೋ ಥರ ಬಟ್ ಸ್ಟಿಲ್ ನೋಡೋಣ ಅವ್ರು ಮತ್ತೆ ಕೇಳಿಸ್ತೀವಿ ಬಿಕಾಸ್ ಈಗಾಗಲೇ ತುಂಬ ಜನ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಅವ್ರಿಗೂ ಕೂಡ ಫೋನಲ್ಲಿ ಹಿಂದೆ ಮುಂದೆ ಆಗ್ತಾ ಇರುತ್ತೆ ನನ್ನ ಕೊಲೀಗ್ಸ್ ಮತ್ತೆ ರೀಕನೆಕ್ಟ್ ಮಾಡಿ ಇಲ್ಲಪ್ಪ ಸ್ಟುಡಿಯೋ ಕನೆಕ್ಟ್ ಆಗಿದೆಯಾ ಮಾತಾಡಬೇಕು ಅಂತ ಅನ್ಬೇಕಷ್ಟೇ ಹಾಗೆ ಇರುತ್ತೆ ಪರಿಸ್ಥಿತಿಗಳು ನನ್ನ ಕೊಲೀಗ್ಸ್ಗಳೆಲ್ಲ ರಿಪೋರ್ಟಿಂಗಲ್ಲೆಲ್ಲ ಹೋದಾಗ ತುಂಬ ಜನರಿದ್ದಾಗ ಯಾವಾಗಲೂ ಕೂಡ ಸಾವಿರಾರು ಗಟ್ಟಲೆ ಜನ ಯಾರು ಇಲ್ಲಿ ಏನೇ ಮಾತಾಡ್ತಿದ್ದಾರೆ ಜನ ಕೂಡ ಘೋಷಣೆಗಳನ್ನು ಕೂಗ್ತಿರ್ತಾರೆ ಅಲ್ಲೆಲ್ಲ ಒಂದಷ್ಟು ಗಿಜಿಗಿಜಿ ವಾತಾವರಣ ಇರುತ್ತೆ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ ಯಶವಂತಪುರದಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಈಗ ಸೇರ್ತಾ ಇದ್ದಾರೆ ಸಿದ್ಧತೆಗಳು ಮಾಡ್ಕೋತಿದ್ದಾರೆ ಲೋಕಲ್ ಲೀಡರ್ಸ್ಗಳೆಲ್ಲ ಬರ್ತಿದ್ದಾರೆ ಇದನ್ನು ಹೊರತುಪಡಿಸಿ ಕಾರ್ಯಕರ್ತರಿದ್ದಾರೆ ಅದನ್ನು ಹೊರತುಪಡಿಸಿ ಅಭಿಮಾನಿಗಳಿದ್ದಾರೆ ಅದನ್ನು ಹೊರತುಪಡಿಸಿ ಕುತೂಹಲದಿಂದ ದರ್ಶನ್ ಬರ್ತಾರೆ ಅವ್ರು ಏನು ಮಾತಾಡ್ತಾರೆ ಅಂತ ನೋಡೋರಿದ್ದಾರೆ ಹಾಗೆ ಪ್ರತಿಯೊಬ್ಬರೂ ಹೊರತುಪಡಿಸಿ ಆ ಜನರ ಸಂಖ್ಯೆ ಯೋಚನೆ ಮಾಡಿದಾಗ ಸಾವಿರಾರು ಗಟ್ಟಲೆ ಜನ ಆಗ್ಬಿಡ್ತಾರೆ ಇನ್ನು ಅದಾದಮೇಲೆ ರ್ಯಾಲಿ ಶುರುವಾಗುತ್ತೆ ಇದೆಲ್ಲವೂ ಕೂಡ ನಡೀತಾ ಇರುತ್ತೆ ಲೆಟ್ಸ್ ಗೋ ಲೈವ್ ಯಶವಂತಪುರಕ್ಕೆ ಹೋಗ್ತಾ ಇದ್ದೀನಿ ನನ್ನ ಸಹೋದ್ಯೋಗಿ ಮುನಿರಾಜು ಇದೀಗ ಲೈವ್ ಜಾಯಿನ್ ಆಗ್ತಿದ್ದಾರೆ ಮುನಿರಾಜು ಇನ್ನೇನು ಬಂದೇ ಬಿತ್ತು ಆ ಕ್ಷಣ ಅಂತ ಅನಿಸ್ತಾ ಇದೆ ಜನ ಕೂಡ ನೋಡ್ತಿರ್ತಾರೆ ಅಲ್ಲಿರೋ ಅಭಿಮಾನಿಗಳು ಕೂಡ ಕಾಯ್ತಿದ್ದಾರೆ ಕಾರ್ಯಕರ್ತರು ಒಂದು ಜೋಶ್ ತುಂಬೋದಕ್ಕೆ ಅವರಲ್ಲೂ ಈಗ ಒಂದಷ್ಟು ಅದು ಇಮ್ಮಡಿಗೊಳ್ತಾ ಇರುತ್ತೆ ಹೇಗಿದೆ ಸಿಚುವೇಶನ್ ನಮಗೂ ತೋರಿಸಿ ಎಷ್ಟೊತ್ತಿಗೆ ರೀಚ್ ಆಗ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ನಿಮಗೆ ಹರೀಶ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಸುಮಾರು ಇನ್ನೊಂದು 5-10 ನಿಮಿಷದಲ್ಲಿ ದರ್ಶನ್ ಅವರು ಯಶವಂತಪುರ ರೈಲು ನಿಲ್ದಾಣಕ್ಕೆ ರೀಚ್ ಆಗ್ತಾರೆ ಈಗಾಗಲೇ ಅವರು ರಿಂಗ್ ರೋಡ್ ರಸ್ತೆಯಲ್ಲಿ ಬರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಅದಕ್ಕೋಸ್ಕರ ಈಗ ಯಶವಂತಪುರ ರೈಲು ನಿಲ್ದಾಣ ಬಳಿ ಎಲ್ಲ ಒಂದು ರೀತಿಯ ಒಂದು ಸಿದ್ಧತೆಗಳನ್ನು ಇಲ್ಲಿನ ಬಿಜೆಪಿ ಕಾರ್ಯಕರ್ತರು ಮಾಡಿಕೊಂಡಿದ್ದಾರೆ ಮತ್ತು ಒಂದು ತೆರೆದ ವಾಹನವನ್ನು ಸಹ ಒಂದು ಅವರ ಪ್ರಚಾರಕ್ಕೋಸ್ಕರ ಇಲ್ಲಿ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಮತ್ತು ದರ್ಶನ್ ಏನು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಪೊಲೀಸ್ ಬಂದೋಬಸ್ತನ್ನು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿರುವಂಥದ್ದು ಸುಮಾರು 50ಕ್ಕೂ ಹೆಚ್ಚು ಜನ ಪೊಲೀಸರನ್ನು ಈಗಾಗಲೇ ಇಲ್ಲಿ ನಿಯೋಜನೆ ಮಾಡಿ ಒಂದು ಹೆಚ್ಚಿನ ಬಂದೋಬಸ್ತನ್ನು ಕಲ್ಪಿಸಿರುವಂಥದ್ದು ಯಾಕಂದರೆ ಇವತ್ತು ದರ್ಶನ್ ಆರ್ ನಗರ ಕ್ಷೇತ್ರದ ಸುಮಾರು 9 ವಾರ್ಡ್ಗಳಲ್ಲಿ ಪ್ರಚಾರ ಮಾಡ್ತಾರೆ 9 ವಾರ್ಡ್ನ ಒಂದು ಪ್ರಮುಖ ಬೀದಿ ಮತ್ತು ಏರಿಯಾಗಳಲ್ಲಿ ಪ್ರಚಾರ ಮಾಡೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ದರ್ಶನ್ ಅಭಿಮಾನಿಗಳು ಒಂದು ಜಮಾವಣೆ ಆಗೋ ಸಾಧ್ಯತೆ ಇರೋದ್ರಿಂದ ಒಂದು ಬಂದೋಬಸ್ತನ್ನ ಹಿಮ್ಮಡಿಗೊಳಿಸಿರುವಂಥದ್ದು ಮತ್ತು ಈಗ ಈ ಒಂದು ಸರ್ಕಲ್ನಲ್ಲಿ ನೋಡ್ಬೋದು ಏನು ಸುಮಾರು 1000 ಸಂಖ್ಯೆಯಲ್ಲಿ ಇಲ್ಲಿನ ಅಭಿಮಾನಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಇಲ್ಲಿ ನೆರೆದಿದ್ದಾರೆ ಏನು ದರ್ಶನ್ ಅವರನ್ನು ನೋಡೋದಕ್ಕೆ ಮತ್ತು ಈ ಒಂದು ಪ್ರಚಾರ ಸಭೆಯಲ್ಲಿ ಪಾಲ್ಗೊಳ್ಳೋ ಸಲುವಾಗಿ ಇಲ್ಲಿನ ಕಾರ್ಯಕರ್ತರು ಈಗಾಗಲೇ ಇಲ್ಲಿ ನೆರೆದಿದ್ದಾರೆ ಎಲ್ಲರೂ ಸಹ ಒಂದು ಇನ್ನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬರ್ತಾರೆ ಅಂತೇಳಿ ಈ ಒಂದು ರ್ಯಾಲಿ ಸಾಗುವಂತ ಏನು ರಸ್ತೆ ಏನಿದೆ ಇದು ಮತ್ತಿಕೆರೆ ಒಂದು ಚೌಡೇಶ್ವರಿ ಬಸ್ ನಿಲ್ದಾಣ ಕಡೆಗೆ ಈ ಒಂದು ರಸ್ತೆ ಸಾಗುತ್ತೆ ಈ ಒಂದು ರಸ್ತೆಯಲ್ಲಿ ಎಲ್ಲರೂ ಸಹ ಮುಂದೆ ಜಮಾಯಿಸಿರುವಂಥದ್ದು ಮತ್ತೆ ದರ್ಶನ್ ಈ ಒಂದು ಕ್ಯಾಂಟರ್ ಓಪನ್ ಕ್ಯಾಂಟರ್ ಮಾಡಿದ್ದಾರೆ ಈ ಒಂದು ಕ್ಯಾಂಟರ್ನಲ್ಲೇ ದರ್ಶನ್ ಅವರು ಪ್ರಚಾರ ಸಭೆ ಮತ್ತೆ ರ್ಯಾಲಿಯನ್ನ ಒಂದು ಆಯೋಜನೆ ನಡೆಸ್ತಾ ಇರೋದ್ರಿಂದ ಅದಕ್ಕೋಸ್ಕರ ಎಲ್ಲ ಒಂದು ತಯಾರಿಗಳನ್ನ ಇಲ್ಲಿನ ಬಿಜೆಪಿ ಕಾರ್ಯಕರ್ತರು ಮತ್ತೆ ಬಿಜೆಪಿ ಮುಖಂಡರು ಮಾಡ್ಕೊಂಡಿದ್ದಾರೆ ಮತ್ತೆ ಮಹಿಳೆಯರು ಮಕ್ಕಳು ಸೇರಿದಂತೆ ಸುಮಾರು 1000 ಸಂಖ್ಯೆಯಲ್ಲಿ ಇಲ್ಲಿನ ಒಂದು ಜಮಾಯಿಸಿದ್ದಾರೆ ಏನು ಇನ್ನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬರ್ತಾರೆ ಅವರನ್ನ ನೋಡ್ಬೇಕು ಅಂತೇಳಿ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಹರೀಶ್ ಥ್ಯಾಂಕ್ ಯು ಸೋ ಮಚ್ ಮುನಿರಾಜು ಈ ಕ್ಷಣದ ಮಾಹಿತಿಗಾಗಿ ಮನೆಯಿಂದ ಹೊರಟಿದ್ದಾರೆ ಚಾಲೆಂಜ್ ದರ್ಶನ್ ಮನೆ ಹತ್ತಿರ ಅವ್ರು ಹೊರಡೋಕೆ ಮುಂಚೆ ಮಾಧ್ಯಮಕ್ಕೆ ಮಾತಾಡಿದ್ರು ಅವ್ರೇನು ಮಾತಾಡಿದ್ರು ಮತ್ತೆ ಒಂದು ರೀಕ್ಯಾಪ್ ನಿಮ್ಗೆ ತೋರಿಸ್ಬಿಡ್ತೀನಿ ಲೆಟ್ಸ್ ಗೋ ಮಾಡ್ತೀವಿ ಅವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗ್ಬಿಡ್ತೀನಿ ಆ್ಯಕ್ಚುಲಿ ಈಗ ಒಂದೇ ಒಂದು ಹೇಳ್ತೀನಿ ಸರ್ ಈಗ ಆ್ಯಕ್ಚುಲಿ ಇಡೀ ಪ್ರಪಂಚಕ್ಕೆ ಆಗೋಗಿದೆ ಸರ್ ಏನಾಗಿದೆ ಸರ್ ಕರೋನಾ ಅಲ್ವಾ ಸರ್ ಕರೋನದಲ್ಲಿ ನಾವೆಲ್ಲೆಲ್ಲ ಏನೇನು ಕಷ್ಟಪಟ್ಟಿದ್ದೀವಿ ನಿಮ್ಗಳಿಗೂ ಗೊತ್ತು ಇಡೀ ಎಲ್ಲ ಜನಗಳಿಗೂ ಗೊತ್ತು ಓಕೆ ಎಮ್ ಎಲ್ ಎ ಪ್ರೊಡ್ಯೂಸರ್ ಅದೆಲ್ಲ ಸೈಡ್ಗೆ ಎತ್ಬಿಡಿ ಸರ್ ಮನೆ ಲಕ್ಷಗಟ್ಟಲೆ ದುಡ್ಡು ಇಟ್ಕೊಂಡಿರೋನು ಕೂಡ ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಆ್ಯಕ್ಚುಲಿ ಅಕ್ಕಿ ಇಸ್ಕೊಂಬಂದಿರೋ ಕತೆಗಳಿದೆ ಸುಮಾರು ಜನ ಇದ್ದಾರೆ ಈ ಟೈಮಲ್ಲಿ ಆ್ಯಕ್ಚುಲಿ ಇಷ್ಟೆಲ್ಲ ಮಾಡಿದ ಅವರು ಈಗ MLA ಆಗಿ ಏನೇನು ಮಾಡಿದ್ರು ಅವ್ರು ರೋಡ್ ಹಾಕ್ಸಿದ್ರು ಇನ್ನೊಂದು ಹಾಕ್ಸ ಅದು ಬಿಟ್ಬಿಡಿ ಸರ್ ಅದೆಲ್ಲ ಬಟ್ ಆ್ಯಕ್ಚುಲಿ ಕರೋನಾ ಟೈಮಲ್ಲಿ ಒಂದಷ್ಟು ಜನಕ್ಕೆ ದಾಸೋಹ ನಡೆಸಿದ್ರು ಸರ್ ಇಟ್ಸ್ ಅ ಬಿಗ್ ಥಿಂಗ್ ಆ್ಯಕ್ಚುಲಿ ನನಗೆ ಅನಿಸಿದ್ರೆ ಅದು ತುಂಬ ದೊಡ್ಡದು ಈಗ ಅವ್ರು ನನಗೆ ಸಿನಿಮಾ ಮಾಡಿರ್ಬೋದು ದೊಡ್ಡ ಸಿನಿಮಾ ಮಾಡಿರ್ಬೋದು ಇಲ್ಲ MLA ಆಗಿ ಇನ್ನೊಂದು ಆಗಿರ್ಬೋದು ಅವ್ರು ಕಾರ್ಪೊರೇಟ್ರಾಗೂ ಮಾಡಿರ್ಬೋದು ಬಟ್ ಆ ಟೈಮಲ್ಲಿ ಒಂದು ತಲೆ ಓಡಿಸಿ ಇಲ್ಲಪ್ಪ ನಮ್ಮ ಏರಿಯಾಗೆ ಮಾಡೋಣ ಅಂತ ಬಿಟ್ಟು ಮಾಡೋದಲ್ಲ ಸರ್ ಅದೊಂದು ಸಾಕಲ್ಲ ಸರ್ ಸಪೋರ್ಟ್ ಮಾಡಿ ಹಿಂದಿನ ಪ್ರಚಾರಗಳು ನೋಡಿದಾಗ ಅದು ಒಂದು ಪಕ್ಷದ ಅಷ್ಟೇ ಮುನಿರತ್ನ ಅವರ ನೀವು ಇದೇ ಕ್ಷೇತ್ರದವರಾಗಿದ್ದ ಅವರ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಸರ್ ನಾನು ಕೆಲಸ ಕಾರ್ಯ ನೋಡೋದು ಸರ್ ಮಾನವತೆ ನೋಡ್ತೀನಿ ಸರ್ ನಾನು ಯಾಕಂದ್ರೆ ಈ ಸಲ ಕರೋನಾದಲ್ಲಿ ಎಲ್ಲರೂ ನಾವೇನು ಕಷ್ಟಪಟ್ಟು ಅದೊಂದಕ್ಕೋಸ್ಕರ ಆ ಉದ್ದೇಶಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಷ್ಟೇ ಏನಿಲ್ಲ ಸರ್ ಈಗ ಹಿಂದಿನ ಪ್ರಚಾರಗಳಿಗೂ ಈಗ ಇವತ್ತು ಮಾಡಿದ ಪ್ರಚಾರಗಳು ತುಂಬ ಡಿಫ್ರೆಂಟ್ ಯಾಕಂದ್ರೆ ಹಿಂದೆ ಕರೋನಾ ಆತರದ್ದು ಇರಲಿಲ್ಲ ಈಗ ನೀವು ಪ್ರಚಾರ ಹೋಗ್ತೀರಂತಂದ್ರೆ ತುಂಬ ಕೇರ್ ತಗೋಬೇಕಾಗಿತ್ತು ಹೌದು ನೀವು ಏನು ಹೇಳ್ತೀರಿ ಇಲ್ಲ ನಿಜವಾಗ್ಲೂ ಎಲ್ರಿಗೂ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಳ್ಳಿ ಸ್ವಲ್ಪ ಎಲ್ಲ ಇನ್ನೇನು ಮಾಸ್ಕ್ ಗೀಸ್ ಹಾಕೊಂಡು ನಾವು ಹಂಗೆ ಕೂತ್ಕೊಳ್ತೀವಿ ಅಷ್ಟೇ ಸರ್ ಅವಾಗ ಮುನಿರತ್ನ ಅವರು ಕಾಂಗ್ರೆಸ್ ಅಲ್ಲಿ ಇದ್ದರು ಅವ್ರನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಇವಾಗ ಬಿಜೆಪಿ ಹೋಗಿದ್ರೆ ಇವಾಗ ಪ್ರಚಾರ ಮಾಡ್ತಾ ಇದ್ದಾರೆ ಪ್ರಶ್ನೆ ವೇಸ್ಟೇ ಸರ್ ಕೇಳೋದ್ ವೇಸ್ಟೇನೆ ನಾನು ಇಲ್ಲಿವರೆಗೆ ಏನು ಹೇಳ್ಕೊಂಬಂದಿ ಸರ್ ಇಲ್ಲಿವರೆಗೂ ನಾನು ಮಾಡಿದಾಗ ಏನು ಹೇಳ್ಕೊಂಬಂದಿದ್ದೀನಿ ಹೇಳ್ರಿ ಅಲ್ವಾ ಅದು ಜೋರಾಗಿ ಹೇಳಿ ಸರ್ ನೀವು ಹೇಳಿದ್ರೆ ಪಾಪ ಅವ್ರಿಗೆ ಗೊತ್ತಾಗುತ್ತೆ ಹಾಂ ವ್ಯಕ್ತಿ ನೋಡೋಷ್ಟೇ ನಾನು ಹೋಗೋದು ಸರ್ ಇನ್ನೇನು ಇಲ್ಲ ಮತ್ತು ಇನ್ನೊಂದು ಸರ್ ಇಲ್ಲಿ
ಇಲ್ಲಿ ಮುನಿರತ್ನ ಪರವಾಗಿ ದರ್ಶನ್ ಯಾಕೆ ಪ್ರಚಾರಕ್ಕೆ ಬರ್ತಾರೆ ಅಂತಂದ್ರೆ ಒಂದು ಎರಡು ಟಾಕ್ಸ್ ಇದೆ. ಒಂದು ಅವ್ರಿಗೆ ಪ್ರೊಡ್ಯೂಸರ್ ಮಾಡ್ತಾರೆ ಗುರು, ಅವ್ರಿಗೆ ಸಿನಿಮಾಗಳು ಮಾಡ್ತಾರೆ ಅದಕ್ಕೋಸ್ಕರ ಬರ್ತಾರೆ ಅಂತ ಒಂದು. ಇನ್ನೊಂದು ಮುನಿರತ್ನ ಮತ್ತೆ ದರ್ಶನ್ ಅವರ ರಿಲೇಶನ್ಶಿಪ್ ಎಷ್ಟೇ ಅಂತಂದ್ರೆ ಫ್ಯಾಮಿಲಿ ಒಂದೇ ಕುಟುಂಬಕ್ಕಿಂತ ಹೆಚ್ಚು ಇದೆ, ಅದಕ್ಕೋಸ್ಕರ ಅವ್ರು ಪ್ರಚಾರಕ್ಕೆ ಬರ್ತಾರೆ. ಬರ್ಲಿ ಬರ್ಲಿ, ನೆಕ್ಸ್ಟ್ ಕ್ವಶನ್ ಬರ್ಲಿ ಸರ್, ಅದನ್ನೇ ಅಲ್ಲಿ ಬಂದ್ರಿ ನಿಲ್ಸ್ಕೊಂಡ್ಬಿಡ್ರಿ ಅಲ್ಲಿ, ಹೇಳಿ ಪರವಾಗಿಲ್ಲ. ಅದನ್ನ ಎರಡರಲ್ಲಿ ಯಾವುದು ಹೇಳಿ ಸರ್? ಆಕ್ಚುಲಿ ಫುಲ್ ಹೇಳಿಗ ನೀವು ಯಾವ್ದಿದೆ ಸರ್ ಅದು? ಈಗ ಹೇಳದಲ್ಲ ಸರ್, ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ನೋಡ್ರಿ ಅಲ್ಲಿ ಸೇರ ತುಂಬಾ ಜನ ಫ್ಯಾನ್ಸ್ ಕಾಯ್ತಾ ಇದಾರೆ, 9 ಗಂಟೆ 10 ಗಂಟೆಗೆ ಬರ್ತೀರಾ ಅಂತ ಕಾಯ್ತಾ ಇದಾರೆ. ನೀವು ಕಾಯ್ತಾರಂತ ನಿಮ್ಮ ಅಭಿಮಾನಿ ವರ್ಕೌಟ್ ಮಾಡ್ಕೊಂಡ್ ಬರೋದು ಲೇಟ್ ಆಗುತ್ತೆ ಸರ್ ಅಷ್ಟೇ. ಹೊಟ್ಟೆ ಪಾಡ